ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಲೆಫ್ಟ್ ರೈಟ್ ಅಂಡ್ ಸೆಂಟರ್. ಮಾಡಾಳು ವಿರೂಪಾಕ್ಷಪ್ಪನವರ ಮಗನನ್ನ ಲೋಕಾಯುಕ್ತರ ಟ್ರ್ಯಾಪ್ ಮಾಡಿ ಐದನೇ ದಿವಸ. ಎಫ್ಐಆರ್ ನಲ್ಲಿ ಆರೋಪಿ ನಂಬರ್ ಒನ್ ಅಂತ ಬಿಜೆಪಿ ಶಾಸಕ, ಚನ್ನಗಿರಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ದಾಖಲಾಗಿ ಇವತ್ತಿಗೆ ಐದು ದಿವಸ. ಎಲ್ಲಿದಾರೋ ಪತ್ತೆ ಇಲ್ಲ. ಲೋಕಾಯುಕ್ತ ಪೊಲೀಸರು ಲುಕೌಟ್ ನೋಟಿಸ್ ಹೊರಡಿಸ್ತಾರಂತೆ. ಒಂದು ಕಡೆ ಆಗಬೇಕಾದ ಕೆಲಸ ಆಗ್ತಾ ಇದೆ, ಇನ್ನೊಂದು ಕಡೆ ಮಾಡಾಳು ವಿರೂಪಾಕ್ಷಪ್ಪ ತಮ್ಮೆದುರಿಗಿರುವ ಲೀಗಲ್ ಆಪ್ಷನ್ಸ್ ಬಳಸ್ಕೊತಾ ಇದ್ದಾರೆ. ಆಂಟಿಸಿಪೇಟರಿ ಬೇಲ್ ಅಂತೆ, ಎಫ್ಐಆರ್ ಕ್ವಾಶ್ ಅಂತೆ, ಇತ್ಯಾದಿ ಇತ್ಯಾದಿ. ಲೋಕಾಯುಕ್ತ ಮಾಡುವ ಕೆಲಸ ಮಾಡಿದೆ. ಇಂಥ ಸಂದರ್ಭದಲ್ಲಿ ಆರೋಪಿ ಮಾಡಾಳು ವಿರೂಪಾಕ್ಷಪ್ಪ ಏನು ಮಾಡಬೇಕೋ ಮಾಡ್ತಿದ್ದಾರೆ. ಬಿಜೆಪಿ ಏನು ಮಾಡಬೇಕು ಅದನ್ನು ಯಾವಾಗ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಒಂದು ಸ್ಪಷ್ಟನೆ ಬೇಕು. ಉಚ್ಚಾಟನೆ ಮಾಡ್ತಾರೋ ಇಲ್ವೋ? ಚುನಾವಣೆಗಳ ಎದೆ ಮೇಲೆ ಬಂದಿರುವಾಗ ಪಕ್ಷ ತಲೆ ತಗ್ಗಿಸುವಂಥ, ಅವಮಾನ ಅನುಭವಿಸುವಂಥ ಘಟನೆಯೊಂದು ನಡೆದಿದೆ. ಆಕ್ಷನ್ ತಗೊಳ್ಳೋದಕ್ಕೆ ಯಾಕೆ ಹಿಂಗೆ ಮೀನಾಮೇಷ ಎಣಿಸ್ತಿದೆ? ತಮ್ಮ ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ನಲ್ಲಿ ಮಾಡಾಳ ವಿರೂಪಾಕ್ಷಪ್ಪನವರು ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದ. ರಾಜಕೀಯ ವಿರೋಧಿಗಳು ಮಾಡಿಸಿದಂಥ ಕೃತ್ಯ. ಟ್ರಾಪ್ ಆಗಿದ್ದ ನನ್ನ ಮಗ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಎಫ್ಐಆರ್ ಕ್ವಾಶ್ ಅಪ್ಲಿಕೇಶನ್ ಬೇರೆ ಹಾಕೊಂಡಿದ್ದಾರೆ. ಇದನ್ನ ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಅಂತ ಅವರ ಪರ ವಕೀಲರು ವಾದ ಮಾಡಿದ್ರು. ನ್ಯಾಯಪೀಠ ಒಪ್ಪಲಿಲ್ಲ. ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ. ಇವತ್ತು ನಾಳೆನೂ ಅರೆಸ್ಟ್ ಆಗ್ತಾರವರು. ಬಿಜೆಪಿ ಮುಖಂಡ ಸಿ ಟಿ ರವಿ ಅವರು ಹೇಳ್ತಿದ್ದಾರೆ, ಲೋಕಾಯುಕ್ತರು ಲೋಕಾಯುಕ್ತವನ್ನ ಕಾಂಗ್ರೆಸ್ ಮುಚ್ಚಾಕಿತ್ತು, ಕಾಂಗ್ರೆಸ್ ಸರ್ಕಾರ ಮುಚ್ಚಾಕಿತ್ತು. ಅಂಥದ್ದೇನು ಆಗಿರಲೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಕೇಳಿಸ್ತಾರೆ. ಯಾರೇ ಮಾಡಿದ್ರಿ ಅದು ಅಕ್ಷಮ್ಯ ಅಪರಾಧ. ಈಗೇನು ಆ ಘಟನೆ ನಡೆದಿದೆ ಅದ್ರ ಬಗ್ಗೆ ನಮ್ದು ಯಾರ್ದು ಬೆಂಬಲ ಇಲ್ಲ. ಅದು ಅಕ್ಷಮ್ಯ ಅಪರಾಧ ಆಗಿದೆ. ಅವ್ರ ಮೇಲೆ ಕಾನೂನು ಅಂತ ಏನು ಕ್ರಮ ತಗೊಳ್ಬೇಕು ತಗೊಂಡಿದ್ದೇವೆ. ಅದು ಮುಚ್ಚಾಕುವಂಥ ಯಾವುದೇ ಪ್ರಯತ್ನ ನಮ್ಮ ಪಕ್ಷ ಮಾಡಿಲ್ಲ. ಅವ್ರನ್ನ ಬಂಧನ ಮಾಡಿ ಮುಂದಿನ ಕ್ರಮ ತಗೊಳ್ಬೇಕು ಅನ್ನುವಂಥ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆ ಕೆಲಸವನ್ನು ಸರ್ಕಾರ ಮಾಡಿ ಬಂಧಿಸ್ತೇವೆ, ಕಾನೂನಂತೆ ಕ್ರಮ ತಗೊಳ್ತೇವೆ. ಯಾರನ್ನೂ ಈ ಭ್ರಷ್ಟಾಚಾರ ಮಾಡಿದಂಥವ್ರನ್ನ ರಕ್ಷಣೆ ಮಾಡೋ ಪ್ರಶ್ನೆ ಒಂದು ರೀತಿಯ ಕ್ರಮ ತಗೊಳ್ಳೋದಕ್ಕೆ ಕೇಂದ್ರಕ್ಕೆ ಹೇಳಿದ್ದೇವೆ, ಸೂಕ್ತ ಕ್ರಮವನ್ನು ನಾವು ತಗೊಳ್ತೇವೆ. ಲೋಕಾಯುಕ್ತನ್ನು ಬಂದ್ ಮಾಡಿಸಿದ್ದು ಯಾರು? ಸಿದ್ದರಾಮಯ್ಯನವರೇ ಬಂದ್ ಮಾಡಿಸಿದ್ದು ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವ್ರ ಸರ್ಕಾರ. ಅದನ್ನ ಹಲ್ಕಿತ್ತು ಹಾವು ಮಾಡಿದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಕೋರ್ಟಿಗೆ ಹೋಗುವಂಥ ಪರಿಸ್ಥಿತಿಗೆ ದೂಡಿದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಅವರು ಎ ಸಿ ಬಿ ರಚನೆ ಮಾಡಿ ಇದನ್ನು ದುರ್ಬಲಗೊಳಿಸೋ ಕೆಲಸ ಮಾಡಿದ್ದು. ಅವ್ರ ಮೇಲೆ ಯಾವುದೇ ರೀತಿಯ ದೂರು ಬಂದಾಗ ಅದನ್ನೆಲ್ಲ ಮುಚ್ಚಾಕೊಳ್ಳೋಣ ಅಂತ ಮಾಡಿದ ಸಂಚಿನ ಒಂದು ಭಾಗವಾಗಿ ಅವರು ಲೋಕಾಯುಕ್ತವನ್ನು ಬಂದ್ ಮಾಡಿದ್ದು. ಲೋಕಾಯುಕ್ತ ಬಂದಾಗಿತ್ತಾ? ನಮ್ಮ ಕಾಲದಲ್ಲಿ ವಿಶ್ವನಾಥ್ ಶೆಟ್ಟಿ ಲೋಕಾಯುಕ್ತ ಆಗಿದ್ರು. ಬಂದಾಗಿರೋದಕ್ಕೆ ಹೆಂಗೆ ಅಧ್ಯಕ್ಷರಾಗಿ ಲೋಕಾಯುಕ್ತರಾಗ್ತಾರೆ? ನಾವು ಮಾಡಿದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಎ ಸಿ ಬಿ ಮಾಡಿದ್ದು ನಂಬರ್ ಒನ್. ಲೋಕಾಯುಕ್ತ ಹಂಗೆ ಇತ್ತು. ವಿಶ್ವನಾಥ್ ಶೆಟ್ಟರು ಲೋಕಾಯುಕ್ತ ಆಗಿದ್ರು. ಲೋಕಾಯುಕ್ತಕ್ಕೆ ನಾವು ಯಾವುದು ಪವರ್ಸ್ನ ಕಡಿಮೆ ಮಾಡಿಲ್ಲ. ಎ ಸಿ ಬಿ ಮಾಡಿದ್ದು ಅದನ್ನ ಇವರು ರದ್ದು ಮಾಡಿದ್ದಲ್ಲ, ಸ್ಕ್ರ್ಯಾಪ್ ಮಾಡಿದ್ದಲ್ಲ, ಕೋರ್ಟ್ ಮಾಡಿದ್ದು. ಸಿ ಎಂ ಗೊತ್ತಿದ್ದು ಸುಳ್ಳು ಹೇಳ್ತಾ ಇದ್ದಾರೆ. ನೋಯಿಂಗ್ ಫುಲ್ಲಿ ವೆಲ್ ಈಸ್ ಲೈಯಿಂಗ್. ಅದಕ್ಕೆ ಹೇಳೋದು ಬಿಜೆಪಿ ಅಂದ್ರೆ ಸುಳ್ಳು ಸುಳ್ಳೆ ಅವ್ರ ಮನೆ ದೇವರು. ಇದು ಸತ್ಯ ಅಲ್ಲದೆ ಹೋದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೇನೆ.
ಮಾಡಾಳ್ ವಿರೂಪಾಕ್ಷಪ್ಪ ಬಂದಿರಲಿಲ್ವಾ ರಾಜೀನಾಮೆ ಕೊಡಕ್ಕೆ ಬಂದಿರಲಿಲ್ಲ ಚೀಫ್ ಮಿನಿಸ್ಟರ್ಗೆ ಆಗ ಅರೆಸ್ಟ್ ಮಾಡಕ್ಕೆ ಆಯ್ತಿರ್ಲಿಲ್ಲ ಪೊಲೀಸ್ನವರು ಈಗ ಲುಕೌಟ್ ನೋಟಿಸ್ ಅಂತೆ ಇದೆಲ್ಲ ಪಬ್ಲಿಕ್ ಕನ್ಸಂಪ್ಷನ್ಗೆ ಲುಕೌಟ್ ನೋಟಿಸ್ ವೇರಿ ಈಸ್ ರಾಜಾ ರೋಸೋ ತಿರುಗಾಡ್ಕೊಂಡಿದ್ದಾನೆ ಅವ ಮನೇಲಿದ್ದಾನೆ ಪೊಲೀಸ್ನವರು ಅರೆಸ್ಟ್ ಮಾಡ್ತಾ ಇಲ್ಲ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಬಿಜೆಪಿ ಮುಖ್ಯ ವಕ್ತಾರರಾದ ಎಂ ಜಿ ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಮಹೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಚರಣಗೌಡರು ಇದ್ದಾರೆ, ಚರಣಗೌಡರು ಕಾರ್ಯಕ್ರಮಕ್ಕೆ ಸ್ವಾಗತ. ಜೆ ಡಿ ಎಸ್ನಿಂದ ಚರಣಗೌಡರು, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ರಮೇಶ್ ಬಾಬು ಅವರ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿರ್ತಾರೆ. ಪ್ರಶಾಂತಿಂದಾನೇ ಚರ್ಚೆ ಶುರು ಮಾಡ್ತೀನಿ. ಪ್ರಶಾಂತ್, ನಿರೀಕ್ಷೆ ನಮ್ಮದು ಮಾಡಾಳ ವಿರೂಪಾಕ್ಷಪ್ಪನವರ ಮಗನ ಟ್ರಾಪು, ಅದು ತಂದೆಯ ಕೆಲಸದ ವಿಷಯದಲ್ಲಿ ಲಂಚ ಸ್ವೀಕಾರ, ಬಿಜೆಪಿ ಒಂಥರ ಚಡಪಡಿಕೆಗೆ ಬಿದ್ದು ಬಿಡುತ್ತೆ. ದಿನಗಳು ಹೋಗಲಿ, ಗಂಟೆಗಳ ಲೆಕ್ಕದಲ್ಲಿ ಲೆಕ್ಕ ಹಾಕಿ ಮಾಡಾಳ ವಿರೂಪಾಕ್ಷಪ್ಪನವ್ರನ್ನ ಉಚ್ಚಾಟನೆ ಮಾಡಿಬಿಡ್ತಾರೆ ಅಂತೆಲ್ಲ ನಿರೀಕ್ಷೆ ಇತ್ತು ನನಗೆ. ಐದನೇ ದಿವಸ ಇವತ್ತು ಅಜಿತ್, ನಿಶ್ಚಿತವಾಗಿ ಈ ಪ್ರಕರಣ ಬೆಳಕಿಗೆ ಬಂದ ನಂತರದಿಂದ ಸತತವಾಗಿ ಬಿಜೆಪಿ ಕಾಂಗ್ರೆಸ್ ಮೇಲೆ ಟೀಕೆ ಮಾಡ್ತಾ ಇದೆ, ಸಿದ್ದರಾಮಯ್ಯನವ್ರ ಮೇಲೆ ಟೀಕೆ ಮಾಡ್ತಾ ಇದೆ. ಸಿ, ಇಟ್ಸ್ ಆಲ್ ಪ್ರಯೋಗೇಟಿವ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಟು ಲೆವೆಲ್ ಅಲಿಗೇಷನ್ಸ್. ದಟ್ಸ್ ಅದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಕರಣ. ಆದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಪೊಲಿಟಿಕಲ್ ಸ್ಟ್ಯಾಂಡ್ ಏನು? ಸರ್ಕಾರ ಈಗ ತನಿಖೆಯಲ್ಲಿ ಏನಾದರೂ ಮಧ್ಯಪ್ರವೇಶ ಮಾಡ್ತಿದೆಯಾ? ಮಾಡಾಳ್ ವಿರೂಪಾಕ್ಷ ಯಾಕೆ ಬಂಧನ ಆಗಿಲ್ಲ? ಲೋಕಾಯುಕ್ತ ಪೊಲೀಸರು ಯಾಕೆ ಅವರನ್ನು ಬಂಧಿಸ್ತಾ ಇಲ್ಲ? ಇದು ಒಂದು ಭಾಗ. ಆದರೆ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅಂತಕ್ಕಂಥದ್ದು ಇಲ್ಲಿಯವರೆಗೆ ಕ್ಲಿಯರ್ ಇಲ್ಲ. ನನಗನ್ಸುತ್ತೆ ಇವತ್ತು ಯಡಿಯೂರಪ್ಪನವರು ಏನು ಬೆಳಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ಒಂದು ಪೊಲಿಟಿಕಲ್ ಸ್ಟ್ಯಾಂಡ್. ಅವರು ತಪ್ಪೆಸಗಿದ್ದಾರೆ, ಅದು ಅಕ್ಷಮ್ಯ ಅಪರಾಧ, ರೆಡ್ ಹ್ಯಾಂಡಾಗಿ ಸಿಕ್ಕೊಂಬಿದ್ದಿದ್ದಾರೆ, ಇವೆಲ್ಲವನ್ನೂ ಕೂಡ ಪಾರ್ಟಿ ಮೊದಲಿನಿಂದ, ಆದರೆ ಮೊದಲ ದಿನದಿಂದ ನಾನು ನೋಡ್ತಾ ಇದ್ದೀನಿ ಯಡಿಯೂರಪ್ಪನವರ ಸ್ಟ್ಯಾಂಡ್ಗಳು. ನಾನು ಸಂಜೆ ಕೂಡ ಉದಾಹರಣೆ ಕೊಟ್ಟೆ ಅದನ್ನ. ಚಿತ್ರದುರ್ಗದ ಮುರುಘಾ ಶರಣರ ವಿಷಯದಲ್ಲೂ ಒಂದು ಸ್ಟ್ಯಾಂಡ್ ತಗೊಂಡ್ರು. ಪ್ರಕರಣ ಬೆಳಕಿಗೆ ಬಂದ ಹೊಸದರಲ್ಲಿ ಕರೆದು ಮಾತಾಡಿ ಅವ್ರ ಬೆಂಬಲಿಗರು ಸಭೆಗಳಾದವು. ಆದರೆ ಯಾವಾಗ ಪ್ರಕರಣದ ಡೀಟೇಲ್ಸ್ ಬರೋದಕ್ಕೆ ಶುರುವಾದವಲ್ಲ, ಯಡಿಯೂರಪ್ಪನವರು ಛೆಚೆ ಇದು ಹಿಂಗೆ ಅಂತ ಗೊತ್ತಿರಲಿಲ್ಲ. ಯಾರು ನಿಂತ್ಕೋಬಾರದ್ರಿ ಇವ್ರ ಬೆಂಬಲಕ್ಕೆ? ದಟ್ ಹ್ಯಾಸ್ ಟು ಬಿ ಅನ್ ಪೊಲಿಟಿಕಲ್ ಶ್ರೂಡ್ನೆಸ್ ಅಂದರೆ ಅದು ಅಂತೀನಿ. ಅಜಿತ್, ಸಾರ್ವಜನಿಕ ಜೀವನದಲ್ಲಿದ್ದಾಗ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಮತ್ತು ಇದರಲ್ಲಿ ಏನು ದ್ವಂದ್ವ ಇದೆ? ಅದೇ, ಅವರ ಪುತ್ರ 40 ಲಕ್ಷದಷ್ಟು ಹಣವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಅವರನ್ನು ಹಿಡಿದಿದ್ದಾರೆ, ರೆಡ್ ಹ್ಯಾಂಡಾಗಿ ಹಿಡಿದಿದ್ದಾರೆ. ಯಾಕೆ 40 ಲಕ್ಷ ಅವ್ರು ತೆಗೆದುಕೊಳ್ತಾ ಇದ್ರು? ಅದು ಅವರ ತಂದೆಯ ಅಧಿಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ವಿಷಯವಾದ್ದರಿಂದ ಪುತ್ರನಿಗೆ ಹಣವನ್ನು ಕೊಡ್ತಾ ಇದ್ರು. ಬರೀ ಅವರೊಬ್ಬರೇ ಹಣ ಕೊಟ್ಟಿದ್ದಲ್ಲ, ಅಲ್ಲಿ ಇನ್ನೂ 3 ಜನ ಆರೋಪಿಗಳನ್ನು ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಆ 3 ಕೂಡ ಇಲ್ಲಿ ಲಂಚ ಕೊಡ್ಲಿಕ್ಕೆ ಬಂದವರು ಅಂತಕ್ಕಂಥ, ಲಂಚ ಕೊಟ್ಟು ಕೂತ್ಕೊಂಡಿದ್ರು 1 ಕೋಟಿ 27 ಲಕ್ಷ, ಅದು ಕೂಡ ಸಿಕ್ತಲ್ಲಿ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷ, ಸರ್ಕಾರ ಏನು ಯಾಕೆ ಮೀನಮೇಷ, ನನಗಿದು ಅರ್ಥ ಆಗ್ತಾ ಇಲ್ಲ. ಇವತ್ತಿನ ದಿನಮಾನಗಳಲ್ಲಿ ನೀವು ಹೇಳ್ತಾ ಇದ್ದಾರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ನಾವು ಇಲ್ಲಿ ಪಾರ್ಟಿ ವಿತ್ ದ ಡಿಫ್ರೆನ್ಸ್ ಒಂದು ಕಡೆ, ಇನ್ನೊಂದು ಕಡೆ ನಾವು ಶಿಸ್ತು ಸಮಿತಿ ಮಾಡ್ತೀವಿ, ನಾವು ದಿಲ್ಲಿಗೆ ಕಳಿಸ್ತೀವಿ. ಅರೆ, ಇವತ್ತಿನ ವಾಟ್ಸಪ್ನ ಜಮಾನದಲ್ಲಿ ನೀವಿದ್ದೀರಿ, ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಗಮನಕ್ಕೆ ತೆಗೆದುಕೊಂಡು ಬಂದು ತಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಳಿಕ್ಕೆ ಅಡ್ಡಿ ಆತಂಕಗಳೇನು? ಅದು ನನಗೆ ಅರ್ಥ ಆಗದ ವಿಷಯ. ಒಂದು ಜಾತಿಯ ಕಾರಣದಿಂದ ಮಾಡಾಳ್ ವಿರೂಪಾಕ್ಷಪ್ಪನವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ವಾ? ಅಥವಾ ಇನ್ನು ಬೇರೆ ಏನಾದರೂ ಕಾರಣಗಳ ಕಾರಣದಿಂದ ಸರ್ಕಾರ ಮತ್ತು ಪಕ್ಷ ಹಿಂದೇಟು ಹಾಕ್ತಾ ಇದೆಯಾ? ನಾನಾ ರೀತಿಯ ಪ್ರಶ್ನೆಗಳು ಉದ್ಭವ ನೋಡಿ. ಇದೆಲ್ಲ ಹೇಗಿರುತ್ತೆ ಅಂದರೆ, ಎಷ್ಟು ಸಮಯ ಮೀರುತ್ತೋ ಅಷ್ಟು ಹೊಸ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಹೌದು ಹೌದು, ನನಗನ್ಸುತ್ತೆ ಬಿಜೆಪಿ ಪರ್ಸೆಪ್ಷನ್ನ ಲೆಕ್ಕದಲ್ಲಿ ಏಟು ತಿಂದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಡೆಫಿನೆಟ್ಲಿ, ಯಾಕಂದರೆ ನೋಡಿ, ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಅನೇಕರು ಮಾಡ್ತಾರೆ, ಅದರಲ್ಲಿ ನಿಮಗೆ ವಾದ ಪ್ರತಿವಾದ ನಡೆಯುತ್ತೆ. ಇಲ್ಲಿ ಏನಾಗಿದೆ, ಇಲ್ಲಿ ಕಂತೆ ಕಂತೆಗಳ ನೋಟುಗಳು ಜನರಿಗೆ ಪ್ರತ್ಯಕ್ಷವಾಗಿ ನೋಡಲಿಕ್ಕೆ, ಆ್ಯಂಡ್ ಇಟ್ ಈಸ್ ಅನ್ಹರ್ಟ್ ಬೈ ಎ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಲೋಕಾಯುಕ್ತ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಇದು ಕಂಡಿರ್ತಕ್ಕಂಥದ್ದು. ಈ ದೃಶ್ಯಗಳನ್ನು ನೋಡಿದಾಗ ಏನು ಪರ್ಸೆಪ್ಷನ್ ಬಿಲ್ಡಪ್ ಆಗಲಿಕ್ಕೆ ಸಾಧ್ಯ? ಪರ್ಸೆಪ್ಷನ್ ಡ್ಯಾಮೇಜ್ ಕಂಟ್ರೋಲನ್ನು ತಕ್ಷಣದ ಕ್ರಮಗಳ ಮೂಲಕ ಬಿಜೆಪಿ ಮಾಡ್ಬೋದಿತ್ತು ಅನಿಸುತ್ತೆ, ಬಟ್ ಬಿಜೆಪಿ ಫೇಲ್ ಟು ಡೂ ದಟ್. ಮಹೇಶ್, ಮೀನಾಮೇಶ ಇಲ್ಲ, ನನಗೇನು ಆ ಥರದ್ದೇನು ಅನ್ನಿಸ್ತಾ ಇಲ್ಲ. ನಿಮ್ಗೆ ಯಾಕೆ ಅನ್ಸುತ್ತೆ? ಅಲ್ಲ ಮುಖ್ಯವಾಗ್ತಾ, ಅಲ್ಲ ಮುಖ್ಯವಾಗ್ತಾ, ನಾನು ಹೇಳ್ತೀನಿ ಕೇಳಿ. ಮೊನ್ನೆನೂ ನಾನು ಚರ್ಚೆ ಮಾಡಿದಾಗ ಹೇಳಿದ್ದಕ್ಕಂಥದ್ದು,
ಇವತ್ತು ಆದರಣೀಯ ಯಡಿಯೂರಪ್ಪನವರು ಪಕ್ಷದ ಬಹಳ ಹಿರಿಯ ನಾಯಕರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಾವು ಸಹ ಅದನ್ನು ಸ್ವಾಗತ ಮಾಡಿದ್ದೀರಿ, ಒಪ್ಪಿದ್ದೀರಿ. ಒಂದು ಸಿಸ್ಟಮ್ ಅಂತ ಇರತಕ್ಕಂಥದ್ದು ನಮ್ಮ ಪೊಲಿಟಿಕಲ್ ಪಾರ್ಟಿ ಒಳಗಡೆ ಇದೆ. ನಮ್ಮ ಪಾರ್ಟಿ ನಾವ್ಯಾರೂ ಕೂಡ ಡೇ ಫಸ್ಟ್ ಏನು ಅಕೃತ್ಯ ನಡೆದಿದೆ, ಅಕೃತ್ಯ ನಡೆದಂಥ ಘಟನೆಯಿಂದ ಇಲ್ಲಿಯವರೆಗೆ ನಾವು ಇದನ್ನು ಏನು ಒಟ್ಟು ಪಾರ್ಟಿ ಯಾವತ್ತೂ ಕೂಡ ಯಾವ ಕ್ಷಣದಲ್ಲೂ ಕೂಡ ಈ ವಿಚಾರದೊಳಗಡೆ ನಾವು ಟಾಲರೇಟ್ ಮಾಡೋ ಪ್ರಶ್ನೆನೇ ಉದ್ಭವ ಆಗಲಿಕ್ಕಿಲ್ಲ. ನೀವು ಹೇಳಿದ್ರಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ತಾರೆ, ಎಲ್ಲಿ ಆ್ಯಕ್ಷನ್ ಅಂತೇಳಿ ವೆಯ್ಟ್ ಮಾಡಿ, ಒಂದು 24 ಗಂಟೆ 40 ಗಂಟೆ ಒಳಗಡೆ ಖಂಡಿತ ನಾವು ತೆಗೆದುಕೊಳ್ತೇವೆ. ಅದಕ್ಕೊಂದು ಪ್ರೊಸೀಜರ್ ಅಂತಿದೆ ನಮ್ಮ ಪಾರ್ಟಿ ಒಳಗಡೆ. ಹಿಮೇಶ್ ಅವ್ರು, ನೀವು ತೆಗೆದುಕೊಳ್ಳಿ ಅಲ್ರಿ ನಮ್ಮ ಸ್ಟ್ಯಾಂಡು, ನೀವು ಕ್ರಮ ತಗೊಂಡ್ರೆ ತಗೊಂಡು ತಗೊಂಡ್ರು ಪಾರ್ಟಿ ಬಹಳ ಸ್ಪಷ್ಟವಾಗಿದೆ. ನಾ ಕಾವುಂಗ ನಾ ಕಾನೆ ದುಂಗ ಈ ಸ್ಟ್ಯಾಂಡ್ ಒಳಗಡೆ ಕಳೆದ 8 ವರ್ಷಗಳಲ್ಲಿ ಏನು ಇದು ತಿಂದು ಕಕ್ಕಂಡು ನೋಡ್ರಿ ಅದನ್ನ. ಇದಕ್ಕೆ ನಾವ್ ಯಾರು ಇದಕ್ಕೆ ನಾವು ಸಮರ್ಥನೆ ಕೊಟ್ಟಿದೀವ? ನೀವು ಹೇಳ್ತಿರೋದು ಯಾವ ಇದಾರು ಒಪ್ತಾರೆ ಇದನ್ನ ಯಾರು ಒಪ್ತಾರೆ? ರಾಜ್ಯದ ಜನಸಾಮಾನ್ಯರಿಗೆ ಬಿಟ್ಬಿಡಿ, ನಿಮ್ಮದೇ ಪಕ್ಷದ ಕಾರ್ಯಕರ್ತರಿಗೆ ನೀವು ಮುಖ ತೋರಿಸ್ಬೇಕು. ಕಾರ್ಯಕರ್ತನ ಪ್ರಶ್ನೆ ಅದು. ನಾನು ನೀವು ಯಾವಾಗ ಈ ಪ್ರಶ್ನೆ ಹೇಳಬೇಕು? ನಾನೇನಾರು ನಿಮ್ಮ ಇಬ್ರು ನಮ್ಮ ಹಿರಿಯ ನೀವು ಮಾತಾಡದಂತ ನಾನು ಡಿಸ್ಪ್ಯೂಟ್ ಮಾಡಿದಾಗ ಮಾತಾಡಬೇಕು. ಐ ಎಂಡಾಸ್ ಇಟ್. ತಾವು ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಇರದೆ ಗೊತ್ತೈತೆ. ನನ್ನ ಪಾರ್ಟಿನೂ ಕೂಡ ಇದ್ರ ಬಗ್ಗೆ ಅತ್ಯುಗ್ರವಾದಂಥ ಕ್ರಮ ತೆಗೆದುಕೊಳ್ಳಿದೆ. ದೇರ್ ಇಸ್ ನೋ ಒಂದು ಸಣ್ಣದು ಅಯೋಟ ಆಫ್ ಡೌಟು ನನಗಿಲ್ಲ ನಮ್ಮ ನಾಯಕತ್ವದ ಬಗ್ಗೆ. ನಮ್ಮ ನಾಯಕತ್ವ ಏನಪ್ಪ ಮಾಡ್ತಾ ಇದೆ ಅಂತಂತಂದ್ರೆ ಒಂದು ಪ್ರೊಸೀಜರ್ ನಾನು ಕೇಳ್ತಾ ಇರೋದು. 5ನೇ ದಿವಸ, ಇನ್ನೊಂದು ವಾರ ಬೇಕು, ತಿಂಗಳು ಬೇಕು, 3 ತಿಂಗಳು ಬೇಕು. ನನಗೆ ಪೂರ್ಣ ವರದಿಯನ್ನ ಕೇಂದ್ರಕ್ಕೆ ಕಳಿಸಿ ಆಗಿದೆ. ಬಹುಶಃ ಇವತ್ತು ಅಥವಾ ನಾಳೆ ಒಳಗಡೆ ಕೇಂದ್ರದವರು ಅದಕ್ಕೆ ಇದು, ಯಾಕಂದ್ರೆ ಅದು MLA ಇದ್ದಾರೆ, ಅವರು MLA ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥ ಪವರ್ಸ್ ಇರ್ತಕ್ಕಂಥದ್ದು ನಮ್ಮ ಶಿಸ್ತು ಸಮಿತಿ ಕೇಂದ್ರಕ್ಕೆ ಇರ್ತಕ್ಕಂಥದ್ದು, ರಾಜ್ಯಕ್ಕೆ ಇಲ್ಲ. ಇವತ್ತು ಅಥವಾ ನಾಳೆ ಒಳಗಡೆ ನಿಮಗೆ ಇದನ್ನು ಯಾರು ಸಮರ್ಥಿಸ್ತಾರೆ ಸರ್? ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರ ಅಂತಕ್ಕಂಥದ್ದು ಕರ್ನಾಟಕದೊಳಗಡೆ ಆವರಿಸಿರ್ತಕ್ಕಂಥ ಆ ಕದಂಬ ಬಾವು ಇದೆಯಲ್ಲ, ಅದನ್ನು ಒಟ್ಟು ದಮನ ಆಗಬೇಕು. ಪಾರ್ಟಿಕ್ಕಿಂತ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಣ ನಾವು, ನೈತಿಕತೆ ಬಗ್ಗೆ ಮಾತನಾಡತಕ್ಕಂಥ ವಿಷಯ ಬಂದಂಥ ಸಂದರ್ಭದಲ್ಲಿ ಯಾರು ಮಾತಾಡ್ತಿದ್ದಾರೆ? ಯಾರು ಮಾತು? ಒಬ್ಬ ಯಡಿಯೂರಪ್ಪನವ್ರನ್ನ ಬಿಟ್ಟರು ಉಳಿದವರೆಲ್ಲ ಏನು ಸ್ಟ್ಯಾಂಡ್ ತಗೊಂಡಿದ್ದು? ಏನು ಕಾಂಗ್ರೆಸ್ನವ್ರೇನು ಶುದ್ಧ ಅಸ್ತ್ರ? ಅವರು ಲೋಕಾಯುಕ್ತಕ್ಕೂ ಇದ್ದಿದ್ದ ಪವರ್ ಕಿತ್ಕೊಳ್ಳಿಲ್ವಾ? ಅಲ್ಲ ನಿಮ್ಗೆ ಈಗ ಸಿದ್ದರಾಮಯ್ಯವ್ರು ಮಾತಾಡ್ತಾ ಈಗ 40% ಸಿದ್ದರಾಮಯ್ಯವ್ರದ್ದು ಹೇಳಿಕೆ ನೀವು ನೋಡಿದ್ರೆ ಅವ್ರು ಮಾಡಿದಂಥದ್ದು. ಈಗ ಇದ್ರೊಳಗಡೆ ಒಬ್ಬ ಪ್ರಶಾಂತ್ ಅನ್ನೋನ್ನ ಒಬ್ಬ ಬಂಧನ ಮಾಡಿದ್ದಾರೆ, ಪ್ರಶಾಂತ್ ಅಂತ ಒಬ್ಬ ವ್ಯಕ್ತಿನ ಬಂಧನ ಮಾಡಿದ್ದಾರೆ. ಪ್ರಶಾಂತ್ ಅನ್ನೋ ವ್ಯಕ್ತಿಗೆ ಅವನಿಗೆ ಎಲಿಜಿಬಿಲಿಟಿ ಇಲ್ದಿದ್ರು ಕೂಡ ಅವನಿಗೆ ಪ್ರಮೋಟ್ ಮಾಡಿಬಿಟ್ಟು ACB ಒಳಗಡೆ ಹಾಕೊಂಡು 26 ಕೇಸಲ್ಲಿ ಬಿ ರಿಪೋರ್ಟ್ ಹಾಕಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಈ ಪ್ರಶಾಂತ್ ಅಂತ ಈಗ ಅರೆಸ್ಟ್ ಮಾಡಿದ್ದಾರೆ ಇದರಲ್ಲಿ. ಮಾಡಾಳು ಪ್ರಕ್ಷಪ್ನವ್ರ ಮಗ, ಮಾಡಾಳು ಪ್ರಶಾಂತ್ ಮಗ, ಅವ್ರನ್ನ ಇವರು ಸಿದ್ದರಾಮಯ್ಯ ಇಟ್ಕೊಂಡಿದ್ರು. ಅವ್ರ ಕೈಸ ಒಳಗಡೆ ACB ಒಳಗಡೆ ಹಾಕೊಂಡ್ರು ಅವ್ರನ್ನ, ACB ಒಳಗಡೆ ಅವ್ರನ್ನ ಹಾಕೊಂಡ್ಬಿಟ್ಟು 26 ಕೇಸ್ಗೆ ಏನು ಮುಖಾಂತರ ಬಿ ರಿಪೋರ್ಟ್ಗೆ ಬರ್ಸ್ಕೊಂಡಿದ್ದಾರೆ. ಇದು ಮಾಡಾಳ ವಿರೂಪಾಕ್ಷಪ್ಪನವರ ಅಮಾನತ್ತು ಅಥವಾ ಬರ್ಖಾಸ್ತು ಮಾಡದೇ ಇರೋದಕ್ಕೆ ಇದು ಜಸ್ಟಿಫಿಕೇಶನ್? ಮತ್ತೆ ನಾನು ಹೇಳ್ತಿರ್ತಕ್ಕಂಥದ್ದು ನೈತಿಕತೆ ಮಾತನಾಡೋರಿಗೆ ನಾನು ಯಾವ ನೋಡೇ ವೆರಿ ಕ್ಲಿಯರ್ ಇದೆ BJP ಸ್ಟ್ಯಾಂಡ್, ಜೀರೋ ಟಾಲರೆನ್ಸ್ ಇದ್ರಲ್ಲ ಪ್ರಶ್ನೆ ಏನಲ್ಲ. ಅದ್ ಯಾರಾದ್ರೆ ಅಂದ್ರೆ ಎಲ್ಲಿದೆ ಜೀರೋ ಟಾಲರೆನ್ಸ್? ಅದೇ ನಾನು ಕೇಳ್ತಾ ಇರೋದು ಒಂದೇ ನಿಮಿಷ ನೋಡಿ, ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದಾಗ ಯತ್ನಾಳರಿಗೆ ಲಾಂಗ್ ರೋಪ್ ಕೊಡ್ತೀರಿ. ನೋಬಡಿ ಇಸ್ ಗೋಯಿಂಗ್ ಟು ಕ್ವಶನ್ ದಟ್. ದಟ್ಸ್ ಇಂಟರ್ನಲ್ ಮ್ಯಾಟರ್ ಆಫ್ ದ ಪಾರ್ಟಿ. ಇಲ್ಲಿ ಇದು ಇಂಟರ್ನಲ್ ಮ್ಯಾಟರ್ ಆಫ್ ದ ಪಾರ್ಟಿ ಅಲ್ಲ, ನೀವು ಏನ್ ಹೇಳಲಿಕ್ಕೆ ಪ್ರಶ್ನೆ ನನ್ಗೆ ಬಯಸ್ತಾ ಇದೆ. ನಮ್ದು ಇಂಟಿಗ್ರಿಟಿ, ನಮ್ದು ಅಕೌಂಟಬಿಲಿಟಿ, ಪ್ರತಿಯೊಂದು ಇದ್ರಲ್ಲಿ ಅಡಗಿದೆ. ನಮಗೂ ಗೊತ್ತಿದೆ, ಅದು ಅರಿವಿದೆ ನಮಗೆ, ನಾವು ಅರಿಲ್ದೆ. ಆದರೆ ನಿಮ್ಗೊಂದು ಮಾತು ಹೇಳ್ತೀವಿ ಕೇಳಿ, ನಾವು ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ ಪ್ರೊಸೀಜರ್. ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ಇದೆ. ಹಾಗಾದರೆ ನಾನು ನಿಮ್ಮನ್ನು ಒಂದು ಉದಾಹರಣೆ ಕೇಳ್ತೀನಿ. ನ್ಯಾಷನಲ್ ಎರಾಡ್ ಕೇಸಲ್ಲಿ ಬರುತ್ತೆ, ಎಷ್ಟು ಸತಿ ಆಗರಿಸಿ ಇವ್ರು ಅಪಿಯರೆನ್ಸ್ ಆಗಲಿಕ್ಕೆ ಸೋಮನ್ಯಾಗಂದು ಟೈಮ್ ತೊಗೊಂಡ್ರು? ಆಯ್ತು ನಾನು ಬಂದ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಒಳಗಡೆ ಎನ್ಕ್ವೈರಿ ಕೂತ್ಬಿಟ್ರಾ?
ಎಷ್ಟು ಸತಿ ತೊಗೊಂಡ್ರೆ ಹೇಳಿ ನೀವು ಹೇಳಿ. ನೀವು ಪತ್ರಕರ್ತರಿದ್ದೀರಿ, ಅವ್ರು ಎಷ್ಟೆಷ್ಟು ಅವಕಾಶಗಳು ಹುಷಾರಿಲ್ಲ ಅಂತ ತೆಗೆದುಕೊಂಡ್ರು, ಏನೆಲ್ಲ ತಗೊಂಡ್ರು, ಅವತ್ತಾಕಿ ಒಂದು ಚರ್ಚೆ ಆಗಲಿಲ್ಲ. ಇದೇ ನಿಮ್ದು ಸ್ಟ್ಯಾಂಡ್ ಓನರ್ ಆದ್ರೆ ಇದೇ ಬಿಜೆಪಿ ಸ್ಟ್ಯಾಂಡ್ ಅಂತ ನಾವು ತೋರಿಸ್ತೀವಿ ಬರ್ತಾರೆ ಅನ್ನೋದೇ ನಿಮ್ಮ ಸ್ಟ್ಯಾಂಡ್ ಆಗಿದೆ. ಇದೇ ಬಿಜೆಪಿ ಸ್ಟ್ಯಾಂಡ್ ಅಂತ ಅಲ್ವೇ ಇಲ್ಲ. ನನ್ನ ಪಾರ್ಟಿ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಎರಡು ತಿಂಗಳಲ್ಲಿ ಎಲೆಕ್ಷನ್ ಇದೆ, ಎರಡು ತಿಂಗಳಲ್ಲಿ ಎಲೆಕ್ಷನ್ ಇದೆ, ಓಟ್ ಕೇಳೋದಕ್ಕೆ ಜನರ ಮುಂದೆ ಹೋಗ್ತಾ ಇದ್ದೀರಿ. ಭ್ರಷ್ಟಾಚಾರದ ವಿರುದ್ಧ ನಮ್ಮ ನಮ್ಮ ಮೂಮೆಂಟ್ ಇದೆಯಲ್ಲ, ಅದು ಸರ್ವತ್ರ ಮತ್ತೆ ಸರ್ವಕಾಲಿಕ. ನಾವು ಅದು ಮಾಡಿದ್ದಕ್ಕೋಸ್ಕರ ಕಳೆದು ನಮ್ಮ ಟ್ರೆಷರ್ ಅದು, ನಮಗೆ 9 ವರ್ಷದ ನಾವು ಮಾಡಿರೋದು ನಮ್ಮದು ಏನು ಆಡಳಿತದ ಕಾರಣಕ್ಕೇ ಅಗಾಧತ್ವಾಗಿ ಈ ದೇಶದೊಳಗಡೆ ಅನೇಕ ಬದಲಾವಣೆ ತರಕ್ಕೆ ಸಾಧ್ಯ ಆಯಿತು. ಅಲ್ಲ, ನಾನು ಹೇಳುವಂಥದ್ದು ಯಾವುದೋ ಒಂದು 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 ಆ್ಯಕ್ಷನ್ ತಗೊಳಕ್ಕೆ ಒಂದು ಗಂಟೆ ಮೀನಾ ಲೇಟ್ ಆಗಿದ್ದಕ್ಕೋಸ್ಕರ ಏನೋ ಒಂದು ಇದು ಬಂದ್ಬಿಡತ್ತೆ. ನೋ, ಹಾಗಾಗಲಿಕ್ಕೆ ಆಗಲ್ಲ ಸರ್. ಇದು ಡೆಮಾಕ್ರಸಿ, ಇದು ಗೊತ್ತಾಯ್ತಾನೆ. ನಾವು ಸ್ಟುಡಿಯೋ ಒಳಗಡೆ ಕೊಟ್ಕೊಂಡು ಟ್ರಯಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಟುಡಿಯೋದಲ್ಲಿ ಯಾರು ಟ್ರಯಲ್ ಮಾಡ್ತಾರೆ? ಸ್ಟುಡಿಯೋ ಟ್ರಯಲ್ ಯಾರು ಮಾಡ್ತಾ ಇಲ್ಲ. ಜನ ಪ್ರಶ್ನೆ ಕೇಳ್ತಿರ್ತಕ್ಕಂಥದ್ದು 6:30 ಅವ್ರ ಗ್ರೇಡ್ ಆಗತ್ತೆ. ನೀವು ಮೀಡಿಯಾ ಟ್ರಯಲ್ ಅನ್ನೋ ಪ್ರಶ್ನೆ ಎತ್ತಿಬಿಟ್ಟಿದ್ದೀರಿ, ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. 6:30 ರೇಡ್ ಆಗತ್ತೆ, ರಾತ್ರಿ ಮಧ್ಯರಾತ್ರಿ ತನಕ ಪ್ರಶಾಂತ್ ಮಾಡಾಳ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ರೇಡ್ ನಡೆಸ್ತಾರೆ, ದೊಡ್ಡ ಮೊತ್ತದ ಹಣ ದೊರಕುತ್ತೆ. ನಂತರದ ಅವಧಿಯಲ್ಲಿ ಶಾಸಕ ಬೆಂಗಳೂರಿನಲ್ಲಿದ್ದಾರೋ ಎಲ್ಲಿದ್ದಾರೋ ಅಂತಕ್ಕಂಥದ್ದನ್ನು ಅವರ ಬಂಧನ ಸಾಧ್ಯ ಆಗಲ್ಲ. ಅಂದರೆ ಅದರ ಅರ್ಥ ಪೊಲಿಟಿಕಲ್ ಏನಾದರೂ ಪ್ರೆಷರ್ ಅನ್ನು ಹಾಕ್ತಾ ಇದ್ದೀರಾ ಲೋಕಾಯುಕ್ತ ಪ್ರೊಸೀಜರ್ ಈಗ ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಒಟ್ಟು ದಾಳಿ ಆಯ್ತಲ್ಲ. ಸಂತೋಷ ಸಂತೋಷ ಹೆಗಡೆ ಸಾಹೇಬರ್ ಲೈನ್ ಸಂತೋಷ ಹೆಗಡೆ ಸಾಹೇಬರ್ ಲೈನ್ ನಲ್ಲಿದ್ದಾರೆ. ಸಂತೋಷ ಹೆಗಡೆ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಹೇಗಿದ್ದೀರಿ ಸರ್, ತುಂಬಾ ದಿನಗಳ ನಂತರ ನೇರ ಪ್ರಸಾರದಲ್ಲಿ? ಸರ್, ಲೋಕಾಯುಕ್ತ ತನ್ನ ಇತಿಹಾಸದ ಅತಿ ದೊಡ್ಡ ಟ್ರಾಪ್ನ ನಂತರ ನಡೆದಂತಹ ರೇಡ್ನಲ್ಲೂ ಕೂಡ ಒಂದು ರೆಕಾರ್ಡ್ ಆಗಿದೆ. ಅಷ್ಟು ದೊಡ್ಡ ಮೊತ್ತದ ಹಣವನ್ನು ವಶಪಡಿಸಿಕೊಂಡಿದೆ ಅನ್ನೋ ಸುದ್ದಿ ಬಂದಾಗ ನಾನು ಉದ್ಗರಿಸಿದ ಮೊದಲ ಮಾತು ಟೈಗರ್ ಜಿಂದಾಹೆ ಅಂತ. ಲೋಕಾಯುಕ್ತ ಮತ್ತೆ ತನ್ನ ಶಕ್ತಿಯನ್ನ ಸಾಮರ್ಥ್ಯವನ್ನ ತಾನು ಏನು ಮಾಡಬಹುದು ಅನ್ನೋದನ್ನ ರಾಜ್ಯ ಜನರಿಗೆ ತೋರಿಸ್ತು ಅಂತ ಈ ಸುದ್ದಿಯನ್ನು ತಾವು ಕೇಳಿದಾಗ ತಮ್ಮ ಪ್ರತಿಕ್ರಿಯೆ ಹೆಂಗಿತ್ತು ಸರ್? ನೀವು ಹೇಳಿದ ನಿಜ, ಆದ್ರೆ ಸ್ವಲ್ಪ ತಡವಾಗಿ ಎಚ್ಚರ ಆಯ್ತು ಅಂತ ಕಾಣಿಸ್ತದೆ ನನಗೆ. ಇವಾಗ ಲೋಕಾಯುಕ್ತಕ್ಕೆ ಅಧಿಕಾರ ಬಂದು ಸುಮಾರು 3-4 ತಿಂಗಳಾಯ್ತಲ್ಲ ಹೈಕೋರ್ಟ್ ಜಡ್ಜ್ಮೆಂಟ್ ನಂತರ. ಆದ್ರೆ ಇಷ್ಟರವರೆಗೆ ಏನು ಅಂತ ದೊಡ್ಡ ವಿಚಾರಣೆ ನಡೆದಿರಲಿಲ್ಲ, ದಾಳಿ ನಡೆದಿರಲಿಲ್ಲ. ಸಣ್ಣ ಆಫೀಸರ್ ಅನ್ನ ರೇಡ್ ಮಾಡಿದ್ರು ನಿಜ, ಆದ್ರೆ ದೊಡ್ಡ ಅಧಿಕಾರಿಯನ್ನ, ಇವರು KS ಅಧಿಕಾರಿ, ಆದ್ರೂ ಅವ್ರ ತಂದೆಯವರು MLA ಅಲ್ಲ. ಅದರಿಂದಾಗಿ ಇದಕ್ಕೆ ಸ್ವಲ್ಪ ಮಹತ್ವ ಇದೆ. ಇದಕ್ಕೆ ನಾನು ಲೋಕಾಯುಕ್ತ ಪ್ರಶಂಸಿಸ್ತೇನೆ. ನಾನು ಒಳ್ಳೆ ಕೆಲಸ ಆಗಿದೆ ಈ ದಾಳಿಯಲ್ಲಿ, ಮುಂದಕ್ಕೂ ಆಗ್ತಾ ಇರ್ಬೇಕು. ಯಾಕಂದ್ರೆ ಕರ್ನಾಟಕದ ಆಡಳಿತದಲ್ಲಿ ಇದು ಇವತ್ತು ನಿನ್ನೆ ಮಾತ್ರ ಅಲ್ಲ, ದಿನನಿತ್ಯ ಆಗುವಂತ ವಿಚಾರಗಳಿದು. ಸರ್, ಒಂದು ರಾಜ್ಯದಲ್ಲಿ ಸ್ವತಂತ್ರ ತನಿಖಾ ಸಂಸ್ಥೆ ಭ್ರಷ್ಟಾಚಾರ ನಿಗ್ರಹದ ಕೆಲಸಕ್ಕೆ ಕೈ ಹಾಕಿದ್ರೆ ಏನೇನು ಆಗಬಹುದು ಅನ್ನೋದಕ್ಕೆ ಲೋಕಾಯುಕ್ತ ಎಕ್ಸಾಂಪಲ್ ಅಂತೀನಿ ಸರ್ ನಾನು. ಖಂಡಿತ ಖಂಡಿತ ಇದು ತೋರಿಸ್ಕೊಡ್ತಾ ಇದೆ. ಒಬ್ಬ MLA ಮಗ KS ಅಧಿಕಾರಿ, ಆತನನ್ನ ದಾಳಿ ಮಾಡಿ ಸುಮಾರು 8.5 ಕೋಟಿ ರೂಪಾಯಿ ವಶಪಡಿಸಿಕೊಂಡಿದ್ದಾರೆ. ಇದು ಚಿಕ್ಕ ಮೊತ್ತ ಅಲ್ಲ. ಆಲ್ ಥ್ಯಾಂಕ್ಸ್ ಟು ಹೈಕೋರ್ಟ್ ಆಫ್ ಕರ್ನಾಟಕ ಸರ್. ACB ಮುಚ್ಚಬೇಕು ಮತ್ತು ಲೋಕಾಯುಕ್ತಕ್ಕೆ ಮರುಶಕ್ತಿ ತುಂಬಬೇಕು ಅನ್ನುವ ಅರ್ಜಿ ವಿಚಾರಣೆ ನಡೆಸಿ ಅದೊಂದು ಜಡ್ಜ್ಮೆಂಟ್ ಕೊಡ್ತಲ್ಲ, ಆ ಕಾರಣಕ್ಕಾಗಿ ಇದಾಗಿದೆ. ಹೌದು ಖಂಡಿತ, ಇದಕ್ಕೆ ಯಾವ ರಾಜಕೀಯ ಪಕ್ಷದ ಸಪೋರ್ಟ್ ಇರಲಿಲ್ಲ. ಕಾಂಗ್ರೆಸ್ನವರು ಲೋಕಾಯುಕ್ತದ ಅಧಿಕಾರವನ್ನ ಕಿತ್ಕೊಂಡು ACB ಕೊಟ್ಟರು. ತದನಂತರ BJP ಅಧಿಕಾರಕ್ಕೆ ಬಂದರು, ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು ದೊಡ್ಡ ಭರವಸೆ ಕೊಟ್ಟರು ಜನರಿಗೆ, ನಾವು ಅಧಿಕಾರಕ್ಕೆ ಬಂದರೆ ACB 24 ಗಂಟೆಯಲ್ಲಿ ಮುಚ್ಚಿ ಹಾಕ್ತೇವೆ, ಲೋಕಾಯುಕ್ತಕ್ಕೆ ಸಂಪೂರ್ಣ ಅಧಿಕಾರ ಕೊಡ್ತೇವೆ ಅಂತ ಹೇಳಿದರು. ಆದರೆ ಅವರು ಕೂಡ 24 ತಿಂಗಳಿದ್ರು ಕೂಡ ಏನೂ ಮಾಡಿಲ್ಲ. ಇವಾಗ ಹೈಕೋರ್ಟ್ನವರು ಈ ಅಧಿಕಾರವನ್ನ ತಿರ್ಗಾ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ.
ಅದರಿಂದ ಒಳ್ಳೆ ಒಂದು ಶಕ್ತಿ ಬಂದಿದೆ ಲೋಕಾಯುಕ್ತ ಸಂಸ್ಥೆಗೆ ಅದನ್ನು ಉತ್ತಮವಾಗಿ ಬಳಸಬೇಕನ್ನೋದು ನನ್ನ ಅನಿಸಿಕೆ ಸರ್ ತಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀರಿ ಲೋಕಾಯುಕ್ತ ಎಷ್ಟೇ ಸ್ವತಂತ್ರ ತನಿಖಾ ಸಂಸ್ಥೆ ಅಂದರೂ ಅನೇಕ ವಿಷಯಗಳಿಗೆ ಸರ್ಕಾರದ ಮೇಲೆ ಡಿಪೆಂಡ್ ಆಗಬೇಕಾಗಿರುತ್ತೆ ಯಾವ ಅಧಿಕಾರಿಗಳನ್ನು ಹಾಕ್ತಾರೆ ಬೇಕಾದ ಕೇಳಿದ ಅಧಿಕಾರಿಗಳನ್ನು ಕೊಡ್ತಾರಾ ಅದೆಲ್ಲದಕ್ಕೂ ಅಂಥದ್ದೊಂದು ಕೆಲಸ ಆಗ್ತಿದೆ ಅಂತ ಅನ್ಸುತ್ತೆ ಅಲ್ಲ ಇವತ್ತು ಮೊನ್ನೆನ ದಾಳಿ ನೋಡಿದ್ರೆ ಒಳ್ಳೆ ಅಧಿಕಾರಿಗಳು ಇದ್ದಾರಂತ ನನಗೆ ಭರವಸೆ ಬರ್ತಾ ಇದೆ ಒಳ್ಳೆ ಅಧಿಕಾರಿಗಳನ್ನು ಮೊದಲು ಕೇಳಬೇಕು ಲೋಕಾಯುಕ್ತರು ನನಗೆ ಇಂಥ ಇಂಥ ಅಧಿಕಾರಿಗಳನ್ನು ಕೊಡಿ ಇಷ್ಟು ಜನರನ್ನು ಕೊಡಿ ಅಂತ ಕೇಳಬೇಕು ಕೊಡದೇ ಇದ್ದರೆ ಅದನ್ನು ಬಹಿರಂಗ ಪಡಿಸಬೇಕು ಸರ್ಕಾರ ಕೊಡ್ತಾ ಇಲ್ಲ ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಇದರಿಂದ ನಾನು ಸಂಸ್ಥೆಯಲ್ಲಿ ಸರಿಯಾಗಿ ಕೆಲಸ ನಡೆಯಲ್ಲ ಅಂತ ಆವಾಗ ಜನರಿಗೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಅಧಿಕಾರ ಬಂದ ಮೇಲೆ ಯಾವ ರೀತಿಯಲ್ಲಿ ಇದು ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನೋಡಿ ನನ್ನ ಕಾಲದಲ್ಲಿ ಬಹಳ ಉತ್ತಮವಾದ ಅಧಿಕಾರಿಗಳನ್ನ ಅವ್ರು ಕಳಿಸಿದ್ರು ಯಾಕಂದ್ರೆ ಅವರು ಅಲ್ಲಿ ಬೇಕಾಗಿರ್ಲಿಲ್ಲ ಅವ್ರು ಹೇಳಿದ ಮಾತುಗಳನ್ನ ಕೇಳ್ತಾ ಇರಲಿಲ್ಲ ಅದಕ್ಕಾಗಿ ಲೋಕಾಯುಕ್ತಕ್ಕೆ ಕಳಿಸ್ಕೊಟ್ರು ಇಲ್ಲಿ ಬಂದ ಮೇಲೆ ಬಹಳ ಉತ್ತಮವಾದ ಕೆಲಸ ಮಾಡಿ ತೋರಿಸ್ಕೊಟ್ರು ಆಮೇಲೆ ಅವರನ್ನು ವರ್ಗಾವಣೆ ಮಾಡೋ ಪ್ರಯತ್ನ ಆಯ್ತು ಅದು ನಡೀಲಿಲ್ಲ ಸರ್ ತಾವೇ ಕಾಂಗ್ರೆಸ್ ಬಿಜೆಪಿ ಅಂತ ಎತ್ತಿದ್ರಿಂದಾಗಿ ತಮ್ಮನ್ನು ಕೇಳ್ತಾ ಇದ್ದೀನಿ ಅದರ್ವೈಸ್ ಆ ಪಕ್ಷಗಳ ವಿಷಯವನ್ನು ತಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ ನನಗೂ ಮನಸ್ಸಿರಲಿಲ್ಲ ಲೋಕಾಯುಕ್ತಕ್ಕೆ ಮತ್ತೆ ಮರುಶಕ್ತಿ ಬಂದಿದ್ದರ ಕ್ರೆಡಿಟ್ ಅನ್ನು ಬಿಜೆಪಿ ಅವರು ತಗೊಳ್ಳೋ ಪ್ರಯತ್ನ ಮಾಡ್ತಾರೆ ಕಾಂಗ್ರೆಸ್ನವರು ನೀವು ಶಕ್ತಿ ಕಿತ್ಕೊಂಡಿದ್ರಿ ನೋಡಿ ನಮ್ಮ ಕಾಲದಲ್ಲಿ ಶಕ್ತಿ ಕೊಟ್ಟಿದ್ದೀವಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಸರ್ ಯಾವ ರಾಜಕೀಯ ಪಕ್ಷವು ಇದನ್ನು ಕ್ಲೇಮ್ ಮಾಡ್ಕೊಳ್ಬೇಕಾಗಿಲ್ಲ ನಾನು ಕಡಾಕಡಿ ಹೇಳಿದ್ದೇನೆ ಮೊನ್ನೆ ಸುಮಾರು ಟಿವಿಯಲ್ಲಿ ಹೇಳಿದ್ದೇನೆ ಕಾಂಗ್ರೆಸ್ ಸರ್ಕಾರ ಲೋಕಾಯುಕ್ತಕ್ಕೆ ಇದ್ದಂತ ಎರಡೇ ಎರಡು ಅಧಿಕಾರದಲ್ಲಿ ಒಂದು ಅಧಿಕಾರವನ್ನು ಕಿತ್ಕೊಂಡಿತ್ತು ಆ ಎರಡು ಅಧಿಕಾರ ಯಾವುದಂದ್ರೆ ಒಂದು ಆಡಳಿತೆಯಿಂದ ಜನರಿಗಾಗುವಂತಹ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು ಎರಡನೇದು ಲೋಕಾಯುಕ್ತ ಪೊಲೀಸರ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದು ಆ ಎರಡನೇ ಅಧಿಕಾರವನ್ನ ಕಿತ್ಕೊಂಡು ಎಸಿಬಿ ಅನ್ನೋ ಸಂಸ್ಥೆ ಕೊಟ್ರು ಎಸಿಬಿ ಅನ್ನೋದು ಒಂದು ಪೊಲೀಸ್ ಸಂಸ್ಥೆ ಅದರ ಮುಖ್ಯಸ್ಥರು ಡಿಜಿಪಿ ಮತ್ತೆ ಹೋಮ್ ಮಿನಿಸ್ಟರು ಆದ್ರಿಂದ ಈ ಆರೋಪಗಳು ಬರ್ತಾ ಇವೆ ಇವತ್ತು 39 ಕೇಸ್ ಮುಚ್ಚಿ ಹಾಕಿದ್ರು 49 ಕೇಸ್ ಮುಚ್ಚಿ ಹಾಕಿದ್ರು ಅಂತ ಆರೋಪ ಬರ್ತಾ ಇದೆ ಇದು ಲೋಕಾಯುಕ್ತಕ್ಕೆ ಆ ಅಧಿಕಾರ ಕೊಟ್ಟಿದ್ರೆ ಇದು ಆಗ್ತಾ ಇರಲಿಲ್ಲ ನನ್ನ ಅನಿಸಿಕೆ ಆಗ್ತಾ ಇರಲಿಲ್ಲ ಅಂತ ಇವಾಗ ಅದನ್ನ ಮರು ಕೊಟ್ಟು ಅಧಿಕಾರ ವಾಪಸ್ ಕೊಟ್ಟವರು ಯಾರು ಕಾಂಗ್ರೆಸ್ನವರಲ್ಲ ಅದೇ ರೀತಿ ಬಿಜೆಪಿ ಅವರು ಕೂಡ ಅಲ್ಲ ಹೈಕೋರ್ಟ್ನವರು ಕೊಟ್ಟದ್ದು ಬಿಜೆಪಿ ವಕೀಲರು ನಾನು ತಿಳಿದಷ್ಟು ಮಟ್ಟಿಗೆ ಇಲ್ಲ ಎಸಿಬಿ ಕಂಟಿನ್ಯೂ ಆಗಬೇಕಂತ ವಾದ ಮಾಡಿದ್ರು ಇವಾಗ ಮಂತ್ರಿಗಳು ಮುಖ್ಯಮಂತ್ರಿಗಳನ್ನು ಸೇರಿ ಹೇಳ್ತಾರೆ ನಾವು ವಾಪಸ್ ಅಧಿಕಾರಕ್ಕೆ ಅಧಿಕಾರವನ್ನ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೇವೆ ಅಂತ ಇದು ಸಂಪೂರ್ಣ ತಪ್ಪು ಸುಳ್ಳಂತ ಹೇಳಕ್ ಹೋಗಲ್ಲ ತಪ್ಪಿಗೂ ಸುಳ್ಳಿಗೂ ವ್ಯತ್ಯಾಸ ನನ್ನ ಕಾಲದಲ್ಲಿ ಇತ್ತು ಇವಾಗ ಇಲ್ಲ ಅಂತ ಕಾಣಿಸ್ತದೆ ನನಗೆ ಈ ರೀತಿ ಎಲ್ಲ ಕ್ರೆಡಿಟ್ಗೆ ತಾವು ಕೈ ಹಾಕ್ತಾರೆ ಇವತ್ತು ಸಿದ್ದರಾಮಯ್ಯ ಅವರ ಒಂದು ಸ್ಟೇಟ್ಮೆಂಟ್ ಕೇಳಿದೆ ನೋಡಿದೆ ನಾನು ಟಿವಿಯಲ್ಲಿ ಅದರಲ್ಲಿ ಸಿಟಿ ರವಿ ಅವರು ಹೇಳ್ತಾರೆ ಲೋಕಾಯುಕ್ತವನ್ನು ಮುಚ್ಚಿ ಹಾಕಿದ್ರಿಂದ ಅದು ಸಂಪೂರ್ಣ ತಪ್ಪು ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಲಿಲ್ಲ ಲೋಕಾಯುಕ್ತಕ್ಕೆ ಇದ್ದಂತ ಒಂದು ಅಧಿಕಾರವನ್ನು ಬಹಳ ಪ್ರಾಮುಖ್ಯವಾದ ಅಧಿಕಾರವನ್ನು ಕಿತ್ಕೊಂಡಿದ್ರು ಎಸಿಬಿ ಕೊಟ್ಟಿದ್ರು ಅದನ್ನ ಬಿಜೆಪಿ ಅವರು ಹೇಳ್ತಾರೆ ನಾವು ಅದನ್ನ ಅಧಿಕಾರ ವಾಪಸ್ ಕೊಟ್ಟಿವಿ ಲೋಕಾಯುಕ್ತಕ್ಕೆ ಅಂತ ಇದು ಸಂಪೂರ್ಣ ತಪ್ಪು ಮಾತ್ರ ಅಲ್ಲ ಸುಳ್ಳು ಕೂಡ ಗೊತ್ತಿದ್ದ ವಿಚಾರ ಅವ್ರು ಯಾವ ರಾಜಕೀಯ ಬಗ್ಗೆ ಹೈಕೋರ್ಟ್ ಆದೇಶ ಬಂದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮನಸ್ಸಿನಲ್ಲಿ ಏನಿತ್ತು ಗೊತ್ತಿಲ್ಲ ಸಂತೋಷ್ ಹೆಗಡೆ ಅವರೇ ನಾವೇ ನೇರ ಪ್ರಸಾರದಲ್ಲಿ ಒಂದು ಮಾತನ್ನು ಹೇಳಿದ್ವಿ ಭ್ರಷ್ಟಾಚಾರದ ವಿರುದ್ಧ ನೀವು ಇದ್ದೀರಿ ಅಂತ ಆದರೆ ಎಸಿಬಿನೇನು ರದ್ದು ಮಾಡಲಿಲ್ಲ ಲೋಕಾಯುಕ್ತಕ್ಕೇನು ಬಲ ತುಂಬಲಿಲ್ಲ ಹೆಂಗೂ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ನೀವು ಭ್ರಷ್ಟಾಚಾರದ ವಿರುದ್ಧ ಇರುವುದೇ ನಿಜ ಆದರೆ ಹೈಕೋರ್ಟ್ ಆರ್ಡರ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಡಿ ಅಂತ ನಾವೇನು ಮಾಡಿದ್ವಿ ಮಾಡಿಲ್ಲ ಅಲ್ಲ ಅದು ಅದು ಬೇರೆ ರೀತಿಯಲ್ಲಿ ಮಾಡಬಹುದಲ್ಲ ಎಸ್ ಅಲ್ಲ ಬೇರೆ ರೀತಿಯಲ್ಲಿ ಮಾಡಬಹುದು ಹೌದು 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 ಇನ್ಯಾರು ಹೋಗಿದಾರಲ್ಲ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅಲ್ಲ ಕಾಂಗ್ರೆಸ್ ಅದು ಹೋಗ್ತದೆ ಎಸಿಬಿ ಬೇಕು ಅಂತ ಅದು ಹೋದ್ರೆ ಇಲ್ಲ ನನಗೆ ಗೊತ್ತಿಲ್ಲ ಅದು ಇನ್ನ ಎಸಿಬಿ ಬೇಕಂತ ಹೋಗಿದ್ದಾರೆ ಹೋಗಿದ್ದಾರೆ ಯಾರು ಹೋದ್ರು ಗೊತ್ತಿಲ್ಲ ನನಗೆ ಇಲ್ಲ 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 ಪೆಂಡಿಂಗ್ ಕೇಸ್ ಇರುವಂತವ್ರೆ ನಮ್ದು ಕೇಸ್ ಪೆಂಡಿಂಗ್ ಇದೆ ಅದು ಎಸಿಬಿ ಮುಂದುವರಿಬೇಕು ಅಂತ ಹೋಗಿದ್ದಾರೆ
ಅಲ್ಲ ಇಲ್ಲಿ ಒಂದು ಪ್ರಶ್ನೆ ಆದ್ರಿಂದ ಸಂತೋಷ್ ಹೆಗಡೆ ಅವರೇ ಲೋಕಾಯುಕ್ತ ಮತ್ತೆ ತನ್ನ ಹಳೆಯ ಗ್ಲೋರಿಯನ್ನು ಮರುಸ್ಥಾಪಿಸುತ್ತೆ ಅಂತ ಅನ್ಸುತ್ತಾ ನಿಮಗೆ ಈ ರೇಡ್ ನಂತರ ರಾಜ್ಯದ ಜನ 6 ಕೋಟಿ ಜನ ಲೋಕಾಯುಕ್ತದ ಕಡೆ ಆಸೆಗಣ್ಣಿನಿಂದ ನೋಡ್ತಾ ಇದ್ದಾರೆ ನಮಗಾಗಿರುವ ಅನ್ಯಾಯಕ್ಕೆ ಭ್ರಷ್ಟಾಚಾರದಿಂದ ನಾವು ನರಳಿರೋದಕ್ಕೆ ನ್ಯಾಯ ಕೊಡಿಸೋದಕ್ಕೆ ಅಂತೂ ಇಂತೂ ಒಂದು ಸಂಸ್ಥೆ ಮತ್ತೆ ಗಟ್ಟಿಯಾಗಿದೆ ಅಂತ ನೋಡ್ತಿದ್ದಾರೆ ಅವರ ಭರವಸೆ ಆಸೆಗಳನ್ನು ಲೋಕಾಯುಕ್ತ ಈಡೇರಿಸುತ್ತೆ ಅಂತ ಅನ್ಸುತ್ತ ಈ ಕಲೆ ಲಾಸ್ಟ್ ರೇಡ್ ಅನ್ನು ಕಂಡ್ರೆ ಹೌದು ಖಂಡಿತವಾಗಿ ಜನರಲ್ಲಿ ಆ ಒಂದು ಭರವಸೆ ಮೂಡಿ ಬರ್ತದೆ ಅಂತ ನನಗೆ ಕಾಣಿಸ್ತದೆ ಇದನ್ನ ಲೋಕಾಯುಕ್ತ ಪೊಲೀಸರು ಗಮನಿಸಬೇಕು ಮತ್ತೆ ಕೂಡ ಲೋಕಾಯುಕ್ತ ಸಂಸ್ಥೆ ಒಳ್ಳೆ ಕೆಲಸ ಮಾಡಿ ತೋರಿಸಬೇಕು ಇದಕ್ಕೆ ಬೇಕಾದಷ್ಟು ಸಂದರ್ಭಗಳು ಇವೆ ಅನ್ನೋದು ನನ್ನ ಅನಿಸಿಕೆ ಭ್ರಷ್ಟಾಚಾರ ಆ ಮಟ್ಟದಲ್ಲಿದೆ ಇದು ಈ ಪಕ್ಷಕ್ಕೆ ಸೇರಿದ ಸೀಮಿತವಾದದ್ದು ಮಾತ್ರ ಅಲ್ಲ ಹಿಂದೆ ಕೂಡ ಇತ್ತು ಆದರೆ ACB ಕಾಲದಲ್ಲಿ ಅದನ್ನು ಮುಂದುವರ್ಸಕ್ಕೆ ಬಿಡಲಿಲ್ಲ ತುಂಬಾ ಧನ್ಯವಾದಗಳು ಸಂತೋಷ್ ಹೆಗಡೆ ಸರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್